ಯಕ್ಷಗಾನ ಪ್ರಪಂಚದ ಬಗ್ಗೆ ಗೊತ್ತಿದ್ದವರಿಗೆ ಪದ್ಯಾಣ ಗಣಪತಿ ಭಟ್ ಅವರ ಹೆಸರು ಖಂಡಿತವಾಗಿ ಗೊತ್ತಿದ್ದೇ ಇರಬೇಕು. ಯಾಕಂತ ಹೇಳಿದರೆ ಪದ್ಯಾಣ ಗಣಪತಿ ಭಟ್ ಅನ್ನುವರು ಯಕ್ಷಗಾನದ ಒಂದು ರಂಗದಲ್ಲಿ ಸುಮಾರು 4-5 ದಶಕಗಳಿಂದ ಚಾಲ್ತಿಯಲ್ಲಿ ಇರುವಂತಹ ಹೆಸರು. ಅದು ಮೇಳ ಆಗಿರಬಹುದು ಅಥವಾ ಹವ್ಯಾಸಿ ಆಗಿರಬಹುದು. ಅವರು ನಮ್ಮ ಜೊತೆ ಇದ್ದಾರೆ. ಅವರ ಜೀವನದಲ್ಲಿ ನಡೆದಂತಹ ಘಟನೆಗಳನ್ನು, ಹಾಗೆ ಯಕ್ಷಗಾನದ ಬಗ್ಗೆ ಅವರ ಆಸಕ್ತಿ, ನಂತರ ಅವರು ಯಕ್ಷಗಾನದಲ್ಲಿ ಬೆಳೆದು ಬಂದ ಬಗೆಯನ್ನು ಅವರು ನಮಗೆ ಮಾತಿನ ಮೂಲಕ ತಿಳಿಸಿಕೊಡ್ಲಿಕ್ಕಿದ್ದಾರೆ. ನಮಸ್ಕಾರ ಗಣಪತಿ. ನಮಸ್ಕಾರ. ನಮಸ್ಕಾರ. ಈಗ ಈ ಯಕ್ಷಗಾನಕ್ಕೆ ನಿಮಗೆ ಪ್ರವೇಶ ಆಗಲಿಕ್ಕೆ ಕಾರಣ ಏನು ಮತ್ತು ಯಾವಾಗ ಇದು ಪ್ರವೇಶ? ಯಕ್ಷಗಾನಕ್ಕೆ ನಾನು ಪಾದಾರ್ಪಣೆ ಮಾಡಲಿಕ್ಕೆ ಕಾರಣ ನನ್ನ ಶಾಲೆ. ನಾನು ವಿದ್ಯಾಬೋಧಿನಿ ಹೈಸ್ಕೂಲ್ ಬಾಳಿಲ ಇಲ್ಲಿ ಕಲ್ತವ. ಅಲ್ಲಿ 8ನೇ ಕ್ಲಾಸ್ನಲ್ಲಿ 2-2 ಸಲವು ನಾನು ಫೈಲಾದೆ. ಇನ್ನು ವಿದ್ಯಾಭ್ಯಾಸ ನನಗೆ ಹತ್ತಲಿಕ್ಕಿಲ್ಲ ಅಂತ ಹೇಳುವ ಅಪಧೈರ್ಯದಲ್ಲಿ ಯಕ್ಷಗಾನಕ್ಕೆ ಆಕಸ್ಮಿಕವಾಗಿ ನನ್ನ ಪ್ರಯೋಗ ಆಯಿತು. ಆಕಸ್ಮಿಕ ಅಂತ ಹೇಳಿದರೆ ಅದೇ ಒಂದು ಕಾರಣಕ್ಕೆ ನನ್ನನ್ನು ಹೆಡ್ ಮಾಸ್ಟ್ರಿ ಸ್ವಲ್ಪ ಶಿಕ್ಷೆ ಕೊಟ್ಟು ಡಿಬಾರೆ ಅಲ್ಲ ಬರಬಹುದು ಅಂತ ಹೇಳಿದರು. ಆದರೂ ನನ್ನನ್ನು ಡಿಬಾರಿನಂತೆ ಹೊರಗೆ ಹಾಕಿದರು. ಅಷ್ಟಾಗುವಾಗಲೇ ಉದಯವಾಣಿ ಪೇಪರ್ ನವಭಾರತ ಮೊದಲು ಧರ್ಮಸ್ಥಳದಲ್ಲಿ ಯಕ್ಷಕಲಾ ಕೇಂದ್ರ ಶುರು ಆಗುತ್ತದೆ. ಕಲಿಯುವ ಉತ್ಸಾಹ ಇದ್ದವರು ಬಂದು ಸೇರಬಹುದು. ಧರ್ಮಕ್ಕೆ ಎಲ್ಲ ಊಟ ಉಪಚಾರ ಎಲ್ಲ ವ್ಯವಸ್ಥೆ ಇದೆ. ಹಾಗೆ ನನ್ನನ್ನು ಪ್ರೀತಿಯಿಂದ ತಂದೆ, ಅವರಿಗೂ ಭಾಳ ಇಂಟ್ರೆಸ್ಟ್, ಅವರು ಯಕ್ಷಗಾನ ಕಲಿತವರು. ಮಾಂಬಾಡಿ ನಾರಾಯಣ ಭಾಗವತರು ನಮಗೆ ಗುರುಗಳು. ಅಲ್ಲಿ ಗುರುಗಳು ಅವರೇ, ಕುರಿಯ ವಿಠಲ ಶಾಸ್ತ್ರಿಗಳು ನಾಟ್ಯಕ್ಕೆ ಧರ್ಮಸ್ಥಳ ಕೇಂದ್ರದಲ್ಲಿ, ಪಡ್ರೆ ಚಂದಣ್ಣ ನಾಟ್ಯಕ್ಕೆ, ಆಮೇಲೆ ಅಭಿನಯಕ್ಕೆ ಕುರಿಯ ವಿಠಲ ಶಾಸ್ತ್ರಿಗಳು, ಹೀಗೆ ಎಲ್ಲ ಗುರುಗಳಿದ್ದರು. ಮಾಂಬಾಡಿ ನಾರಾಯಣ ಭಾಗವತರು ಹಿಮ್ಮೇಳಕ್ಕೆ, ಹಾಗೆ ನನಗೆ ಹಿಮ್ಮೇಳ ಕಲಿಯುವ ಆಸೆ ಆಯಿತು. ಯಾಕಂತೇಳಿ ನನ್ನ ತಂದೆಯವರು ಭಾಗವತರು, ಅಜ್ಜನು ಭಾಗವತ. ನನ್ನ ಅಜ್ಜ ಮಾಂಬಾಡಿ ನಾರಾಯಣ ಭಾಗವತರ ಗುರುಗಳು, ಪುಟ್ಟು ನಾರಾಯಣ ಭಾಗವತರು ಅಂತ. ತಿರುಮಲೇಶ್ವರ ಭಟ್ ಅಲ್ಲಿ ಸೆಲೆಕ್ಷನ್ ಕಮಿಟಿ ಇದೆ. ಪಡ್ರೆ ಚಂದಣ್ಣ, ಕುರಿಯ ವಿಠಲ ಶಾಸ್ತ್ರಿಗಳು, ಪುತ್ತೂರು ಹಳೆ ಕೃಷ್ಣಭಟ್ರು, ದೊಡ್ಡ ಕೃಷ್ಣಭಟ್ ಅವರಿದ್ದರು, ಕುರಿಯ ವಿಠಲ ಶಾಸ್ತ್ರಿಗಳು ಇವರೆಲ್ಲ ಇದ್ದು ಪರೀಕ್ಷೆ ಆಯಿತು. ಪರೀಕ್ಷೆ ಹೇಳಿದರು ಯಕ್ಷಗಾನದಲ್ಲಿ ಏನು ಗೊತ್ತಿದೆ, ನನಗೆ ಏನು ಗೊತ್ತಿಲ್ಲ ಅಂತ ಹೇಳಿದೆ. ನನ್ನ ಜೊತೆಯಲ್ಲಿದ್ದವರು ಒಂದು ಎರಡು ಪದ್ಯ ಹೇಳಿದರು, ಎರಡು ಸ್ವಲ್ಪ ಚೆಂಡೆ ಬಾರಿಸಿದ್ರು, ಹೀಗೆಲ್ಲ ಅವರನ್ನೆಲ್ಲ ಪಾಸ್ ಮಾಡಿದರು. ಅವರು ನನ್ನನ್ನು ಫೈಲ್ ಮಾಡಿಬಿಟ್ಟು ಒಂದು ಬುದ್ಧಿವಂತಿಕೆ ಖರ್ಚು ಮಾಡಿದೆ. ಪದ್ಯಾಣ ತಿರುಮಲೇಶ್ವರ ಭಟ್ರ ಮಗ ಅಂತ ಹೇಳಿದೆ ನಾನು. ಓ, ನೀನು ಆಗಲೇ ಹೇಳಬೇಡ ಮಾರಾಯ, ನನಗೆ ಫೈಲ್ ಮಾಡಿ ಆಯಿತು, ಆದರೆ ನಾನು ಅದನ್ನು ಹೇಳಿ ಸರಿ ಮಾಡ್ತೇನೆ. ಬೀಡಿಗೆ ಕರ್ಕೊಂಡೋಯ್ತು ಇವ ನನ್ನ ಪುಳ್ಳಿ, ಹಾಗಾಗಿ ನಾನು ಇವನನ್ನೇ ಸರಿಯಾಗಿ ಸಾಕ್ತೇನೆ, ಸರಿಯಾಗಿ ಹೇಳಿಕೊಡ್ತೇನೆ. ಅವನಿಗೆ ಏನು ಇಲ್ಲ ಅಂತ ಅವ ಹೇಳಿದರು. ಅವನನ್ನು ಒಂದು ವಾರದಲ್ಲಿ ಅವನನ್ನು ನಾನು ಹೇಗೆ ಮಾಡ್ತೇನೆ ಅಂತ ನೋಡಿ ಅಂತ ಮಾಂಬಾಡಿ ನಾರಾಯಣ ಭಾಗವತರು ಹೇಳಿದರು. ಹಾಗೆ ಅದರಿಂದ ಮತ್ತೆ ನಾನು ಸೇರ್ಪಡೆಗೊಂಡೆ. ನೀವು ಸೇರಿದ ಮೇಲೆ ನಿಮಗೆ ಬರೀ ಹಿಮ್ಮೇಳ ಮಾತ್ರ ಎಲ್ಲ ಕಲಿಸ್ತಿದ್ರು ಹೇಗೆ ಅಲ್ಲಿ? ಇಲ್ಲ ಇಲ್ಲ, ನಮಗೆ ಮಾಂಬಾಡಿ ನಾರಾಯಣ ಭಾಗವತರು ವಾರಕ್ಕೊಮ್ಮೆ ಮನೆಗೆ ಹೋಗ್ಬೇಕು ಅವರಿಗೆ. ಅಷ್ಟಾಗುವಾಗ ನಮಗೆ ಇಲ್ಲಿ 2 ದಿವಸ ಯಾರು ಗುರುಗಳಿಲ್ಲಲ್ಲ, ಅದಕ್ಕೆ ಏನು ಮಾಡಿದೆ ಅಂತ ಹೇಳಿದರೆ ಸ್ವಲ್ಪ ನಾಟ್ಯಾಭ್ಯಾಸಕ್ಕೆ ಪಡ್ರೆ ಚಂದಣ್ಣ 1, 2, 3, 4 1, 2, 3, 4 ನಾಲ್ಕನೇ ಹೆಜ್ಜೆ ಎಲ್ಲ ಕಲಿಸಿಕೊಂಡಿದ್ರು. ನಾನು ಮೆಲ್ಲಗೆ ಸ್ಟೆಪ್ ಹಾಕಿಕೊಂಡು ಅವರೊಟ್ಟಿಗೆ ಕುಣ್ಕೊಂಡಿದ್ದೆ. ಯಾವಾಗ ಇದು ವಾರದಲ್ಲಿ 1 ದಿವಸ ಅಥವಾ 2 ದಿವಸ ಅಲ್ಲಿವರೆಗೆ ನೀವು ಅಭ್ಯಾಸ ಮಾಡಿ ಮಕ್ಕಳೇ ಅಂತ ಹೇಳಿದರೆ ಚಂಡೆ ಕೋಲು ಕೊಟ್ಟರು, ನಮ್ಮನ್ನು ಅಲ್ಲೇ ಬಿಟ್ಟು ಅವರು ಇದ್ದು ಹೋಗಿದ್ರು. ಹಾಗೆ ನಮಗೆ ಅದು ಅಭ್ಯಾಸ ಆಯಿತು. ಇದು ಸ್ವಲ್ಪ ಸ್ವಲ್ಪ ಖರ್ಚಿಗೆ ತಕ್ಕ ಅಭ್ಯಾಸ, ನಾಟ್ಯ ಅಭ್ಯಾಸವಾಯಿತು. ಹಾಗೆ ಅಲ್ಲಿ ಸೇರುವವರಿಗೆ ಈ ಯಾವುದಕ್ಕೆ ಸೇರುವುದು ಅಂತ ಉಂಟಾ, ನಾಟ್ಯಕ್ಕೆ ಬೇರೆ ಅಥವಾ ಹಿಮ್ಮೇಳಕ್ಕೆ ಬೇರೆ ಅಂತ ಉಂಟಾ? ಉಂಟಪ್ಪ, ನಾವು ಹಿಮ್ಮೇಳಕ್ಕೆ ಖಾಲಿ 4 ಹುಡುಗರಿದ್ದದ್ದು. ನಾವು 4 ಹುಡುಗರಿಗೆ ಬೇಕಾಗಿ ಈ ಮಾಂಬಾಡಿ ನಾರಾಯಣ ಭಾಗವತರನ್ನು ಸಾಕಿಕೊಂಡಿದ್ದರು ಅವರು. ಓ, ಕಾವಂದರು. ಹಾಗಾಗಿ ಅದನ್ನು ಅಸಲು ಗಿಸಲಿನ ಪ್ರಶ್ನೆಯೇ ಇಲ್ಲ. ಅವರು 25-26 ಜನ ಇದ್ದರು ಯಾರು ನಾಟ್ಯದವರು. ಅದರಲ್ಲಿ ಈ ಚನ್ನಪ್ಪ ಶೆಟ್ಟಿ, ತಿಮ್ಮಪ್ಪ ಶೆಟ್ಟಿ, ಡಿ ಮನೋಹರ್ ಕುಮಾರ್ ಇವರೆಲ್ಲ ಪ್ರಥಮದ ವಿದ್ಯಾರ್ಥಿಗಳಲ್ಲಿ. ಈಗ ಅಲ್ಲಿ ನಿಮಗೆ ಮಾಂಬಾಡಿಯವರು ಏನೆಲ್ಲ ಕಲಿಸಿಕೊಟ್ಟಿದ್ರು? ಮೊದಲಾಗಿ ಭಾಗವತಿಗೆ ಕಲಿಯುವವರು ಚೆಂಡೆ ಮದ್ದಳೆಯನ್ನು ಸ್ವಲ್ಪ ಅಭ್ಯಾಸ ಮಾಡಬೇಕು ಮಗ ಅಂತ ಹೇಳಿದರು. ಯಾಕೆ ಅಂತ ಕೇಳಿದೆ ನಾನು. ಚೆಂಡೆ ಮದ್ದಳೆ ನನಗೆ ಭಾಗವತಿಗೆ ಬೇಕಾಗೋದು ಚೆಂಡೆ ಮದ್ದ ಅಲ್ಲ, ಅದು ಭಾಗವತಿಗೆ ಬೇಕಾದರೂ ಚೆಂಡೆ ಮದ್ದಳೆ ಕಲ್ತ್ರೇ ಆ ತಾಳದ ಪರಿಜ್ಞಾನ ನಿಮಗೆ ಬರುವುದು. ಒಂದು ವೇಳೆ ಇನ್ನೊಬ್ಬ ಮದ್ಲೆಗಾರ ಮಂಗ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವನಿಂದ. ಚೆಂಡೆ ಮದ್ದಳೆ ಕಲ್ತ್ರೆ ಭಾಗವತಿಗೆ ಮಾಡುವವನಿಗೂ
ಭಾಳ ಉಪಕಾರ ಆಗ್ತದೆ, ಹಾಗಾಗಿ ಅದನ್ನು ಅಭ್ಯಾಸ ಮಾಡೋದು ಕ್ರಮವೇ ಹಾಗೆ ಅಂತ ಹೇಳಿದರು ಮಾಂಬಡಿ ನಾರಾಯಣ ಭಾಗವತ್. ಹಾಗೆ ಹಾಗಾಗಿ ಚಂಡೆ ಮಂತ್ರ ಅಭ್ಯಾಸ ಮಾಡಿದ್ರು. ಹೌದು, ಅದು ಕೂಡ ಅವರೇ ಕಲಿಸ್ಕೊಡ್ತಿದ್ರು. ಅವರೇ ಅವರಿಗೆ ಮೂರರಲ್ಲಿ ಬಲ. ಅವರು ನನ್ನ ಅಜ್ಜ ಹೇಳಿಕೊಟ್ಟದನ್ನೇ ಅವರು ನಮಗೆ ಹೇಳಿಕೊಟ್ಟರು. ನನ್ನ ತಂದೆಯವರಿಗೂ ಅವರೇ ಗುರುಗಳು. ಅದು ಸರಿ. ಹಾಂ, ಎಷ್ಟು ವರ್ಷ ಕಲ್ತಿದ್ದೀರಿ? 2 ವರ್ಷ. ನಾನು ಏನು ಮಾಡಿಕೊಂಡಿದ್ದೆ, ಅಲ್ಲಿ 4 ತಿಂಗಳು ನಮಗೆ ಹೇಳಿಕೊಟ್ಟುಕೊಂಡಿದ್ದರು. 5ನೇ ತಿಂಗಳಿಗೆ ನಾವು ಯಾವುದಾದ್ರು ಒಂದು ಟೂರು, ನಮ್ಮದು ಟೂರಿಂಗ್ ಸೆಟ್ ಇತ್ತು ಮಳೆಗಾಲದಲ್ಲಿ. ಮಳೆಗಾಲದಲ್ಲಿ ಈಗ ಚವ್ಹಾಣ್ರ ಸೆಟ್ ಟೂರು, ಕುಂಬಳೆ ಸುಂದರ ರಾಯರಂತೂ ಚೂರು, ಅವರ ಟೂರಿಂಗ್ನಲ್ಲಿ 8 ವರ್ಷ ಇದ್ದೆ ನಾನು. ಆಮೇಲೆ ಅವರದ್ದೇ ಆದ ಟ್ರೂಫನ್ನೇ ಶ್ರೀಧರ ಭಂಡಾರಿ ತೆಕ್ಕೊಂಡ್ರು. ಶ್ರೀಧರ ಭಂಡಾರಿ 10-30 ವರ್ಷ ಮಾಡಿದರು. ಅದಕ್ಕೆ 30 ವರ್ಷಕ್ಕೂ ನಾನೇ ಭಾಗವತ. ಈ ಟೂರ್ ಅನ್ನುವರು ಎಲ್ಲಿಗೆಲ್ಲ ಹೋಗ್ತಾರೆ? ಎಲ್ಲಿಗೂ ಹೋಗ್ತಾರೆ. ಈಗ ನೋಡಿ, ಕಲ್ಕತ್ತಾಕ್ಕೆ ಹೋಗಿದ್ದೇವೆ, ಡೆಲ್ಲಿಗೆ ಹೋಗಿದ್ದೇವೆ, ಇಂದಿರಾಗಾಂಧಿ ಮನೆ ಎದುರು ಆಡಿದ್ದೇವೆ. ನನಗೆ ಅಲ್ಲಿ ಭಾವರಸ ಗಂಭೀರ ಅಂತ ಒಂದು ಬಿರುದನ್ನು ಕೊಟ್ಟಿದ್ದಾರೆ. ಅದು ಬಾ ಸಾಮುಖ ಅಂತ ಇದ್ರು, ನಮ್ಮ ಲಕ್ಷ್ಮೀನಾರಾಯಣ ಸಾಮುಖರ ತಮ್ಮ. ಅವರು ನಮಗೆ ಒಂದು ಗೌರವ ಕೊಟ್ಟು ಬಿರುದನ್ನು ಕೊಟ್ಟು ಸನ್ಮಾನಿಸಿದ್ದಾರೆ. ಹಾಗಾಗಿ ಅದೆಲ್ಲ ಮರೆಯುವಂತ ವಿಷಯ ಅಲ್ಲ. ಅಲ್ಲಿ ಈಗ 2 ವರ್ಷ ಕಲ್ತ ಮೇಲೆ ಕಲ್ತು ಒಂದು ಲೆಕ್ಕಕ್ಕೆ ಬಂತು ಮುಗಿಯಿತು ಭಾಗವತಿಗೆ. ಆಮೇಲೆ ನೀವು ಏನ್ ಮಾಡಿದ್ರಿ? ನೋಡಿ, ಮೇಳಕ್ಕೆ ಹೋದೆ. ಫಸ್ಟ್ ಹೋದ್ದು ನಾನು ಚೌಡೇಶ್ವರ ಮೇಳ ಮಡಿಕೇರಿ, ಆಮೇಲೆ ಕುಂಡಾವು ಮೇಳ, ಆಮೇಲೆ ಹೊಸನಗರ ಮೇಳ, ಆಮೇಲೆ ಸುರತ್ಕಲ್ ಮೇಳದಲ್ಲಿ ಒಂದೇ ಮೇಳದಲ್ಲಿ 26 ವರ್ಷ ಹೋಗಿದ್ದೇನೆ ನಾನು. ನಮ್ಮ ಜೀವನದಲ್ಲಿ ಗ್ರೇಟ್ ಆದ್ರೆ ನಮ್ಮ ಮತ್ತೆ ಈಗ ಟಿ ಶಾಮಟ್ರು ಅವರ ಮ್ಯಾನೇಜ್ಮೆಂಟಿನಲ್ಲಿ ಒಂದು 10-15 ವರ್ಷದ ಮೇಲೆ ಆಯ್ತು ನಾನು. ಅವರು ಯಾವ ಮೇಳಕ್ಕೆ ಹೋಗಿ ಮಾರ ಅಂತ ಹೇಳಿದ್ರೆ ಹೋಗುದಿ, ಅವರು ಎಲ್ಲಿ ಏನು ತಾನು ಅಂತ ಹೇಳಲಿಕ್ಕಿಲ್ಲ. ಅವರು ಹಾಗಿದ್ದ ಮೇಳಕ್ಕೆ ನಾನು ಹೋಗಿದ್ದೇನೆ. ಈಗ ಹನುಮಗಿರಿ ಮೇಳದಲ್ಲಿ ಇದ್ದೇನೆ. ಇದರಿಂದ ಮೊದಲು ಎಡನೀರು ಮೇಳದಲ್ಲಿ ಇದ್ದೆ. ಮೊದಲು ಚೌಡೇಶ್ವರಿ ಮೇಳಕ್ಕೆ ಹೋದ್ರಲ್ಲ, ಅದಕ್ಕೆ ಹೋಗ್ಲಿಕ್ಕೆ ಏನು ಕಾರಣ? ಏನು ಕಾರಣ ಅಂತ ಹೇಳಿ, ನಾನು ನಿಜವಾಗಿ ಚೆನ್ನೈ ಮೊದಲಿಗೆ ಸಮಸ್ಯೆ, ನಮ್ಮ ಪದ್ಯಾನ ಶಂಕರನ ಬಿಟ್ಟು ನನಗೆ ಚಿಕ್ಕಪ್ಪ ಕುಂಡಾವು ಮೇಳದ ದನಿಗಳು ಅವರ ದೋಸ್ತಿ ಕ್ಲಾಸ್ಮೇಟ್ ನಾಗರಾಜ ಶೆಟ್ಟರು ಅಂತ, ಅವರು ಇವರು ಒಟ್ಟಿಗೆ ಕಲ್ತದ್ದು ಮೂಡಬಿದ್ದರಲ್ಲಿ. ಹಾಗಾಗಿ ಬಾರ ನೀನು ಅಂತ ಹೇಳಿದ್ರು. ಆವಾಗ ನಮಗೆ ಇದರ ಆಸೆ ಎಲ್ಲ ಯಾವುದರ ಆಸೆ ಇಲ್ಲ. ಅವರು ಚಕ್ರತಾಳ ಹಿಡಿಬೇಕಂತೇಳಿ ಚಕ್ರತಾಳ, ಮದ್ದಲೆ ಹಿಡಿಬೇಕು, ನಮಗೆಲ್ಲ ಗೊತ್ತುಂಟಲ್ಲ. ಚೆಂಡೆ ಮದ್ದಲೇನು ಅಭ್ಯಾಸ ಮಾಡಿದೆವು ನಾನು, ಒಂದು ಮೇಳಕ್ಕೆ ತಯಾರಾಗಿಯೇ ನಾವು ಇದ್ದದ್ದು, ಬೇರೆ ಯಾವ ಯೋಚನೆಯೂ ನಮಗೆ ಇಲ್ಲ. ಚೌಡೇಶ್ವರಿ ಮೇಳದಲ್ಲಿ ಮದ್ದಳೆಗೆ ಹೋದದ್ದು. ಎಷ್ಟು ವರ್ಷ? 2 ವರ್ಷ. ಆಗ ಭಾಗವತರು ಯಾರಲ್ಲಿ? ಭಾಗವತರು ಕೊಕ್ಕಡ ಸುಬ್ರಾಯ ಆಚಾರ್ಯರು ಇದ್ದರು ಕುಂಡಾವು ಮೇಳದಲ್ಲಿ. ಯಾರು ಕೊಕ್ಕಡ ಸುಬ್ರಾಯ ಆಚಾರ್ಯರು, ಮತ್ತು ನಿಡ್ಲೆ ಶ್ರೀಪತಿರಾವ್ ಅಂತ ಹೇಳಿದರು ನಿಡ್ಲೆ ಅವರು, ಅವರು ದೊಡ್ಡ ಭಾಗವತರು. ಅವರ ಅಡಿ ಆಳಾಗಿ ನಾವು ಹೋಗಿಕೊಂಡಿದ್ವಿ ಚೆಂಡೆ ಮದ್ದಲೆಗೆ. ಮದ್ದಲೆಗೆ ಜನ ಇಲ್ಲ ಅಂತ ಹೇಳಿದರೆ ಆ ಗಣಪ ನನಗೆ ಕೂತ್ಕೊಳ್ಸಿ ಅಂತ ಹೇಳುವ ಅಷ್ಟು ಸಲಿಗೆ ನನಗೆ ಇದೆ ಆ ಮೇಳದಲ್ಲಿ. 2 ವರ್ಷ ಅಲ್ಲಿ ನೀವು ಹೋದ ಮೇಲೆ ಮತ್ತೆ ನೀವು ಅಲ್ಲಿಂದ ಮುಂದಕ್ಕೆ ಏನು ಮಾಡಿ? ಕುಂಡಾವು ಮೇಳಕ್ಕೆ ಹೋದೆ. ಅದರಲ್ಲಿ ನಾಗರಾಜ ಶೆಟ್ಟರು ಹೇಳಿದ್ದಲ್ಲ, ಕುಂಡಾವು ಮೇಳದಿಂದಾಗಿ ಮತ್ತೆ ಸುರತ್ಕಲ್ ಮೇಳಕ್ಕೆ ಹೋದ್ದು. ಆಮೇಲೆ ಸುರತ್ಕಲ್ ಮೇಳಕ್ಕೆ 26 ವರ್ಷ ಶ್ರೇಣಿಯವರ ಅಡಿಯಾಳಾಗಿ ನಾನು ಸುಮಾರು. ಶ್ರೇಣಿಯವರು ನಮಗೆ ಬಾಸ್. ಈಗ 1ನೇ ಗುರುಗಳು ಮಾಂಬಾಡಿ ನಾರಾಯಣ ಭಾಗವತರು ಆದರೂ ರಂಗಸ್ಥಳದ ತಂತ್ರ ರಾಗ ಜ್ಞಾನಗಳನ್ನು ಶ್ರೇಣಿಯವರು ಹೇಳಿಕೊಟ್ಟದ್ದು ನನಗೆ. ಆಮೇಲೆ ಅಗರಿ ರಘುರಾಮ್ ಭಾಗವತರು, ಆಮೇಲೆ ಶಿವರಾಮ ಜೋಗಿಯವರು, ಬಾಯರ್ ಪ್ರಕಾಶ್ ಅವರೆಲ್ಲ ತೀರಿ ಹೋಗಿದ್ದಾರೆ ಈಗ, ಇವರೆಲ್ಲ ಇದ್ದರು. ಅಗರಿ ರಘುರಾಮ್ ಭಾಗವತರು ಅವರು ನನಗೆ 2ನೇ ಗುರುಗಳೇ ಅವರು. ಹಾಗಾಗಿ ಅವರಿಂದ ಸಲಹೆ ಪಡೆದು ನಾನು ಪದ್ಯಾನ ಗಣಪತಿ ಒಟ್ಟಾದ್ದೆ. ಕುಂಡಾವು ಮೇಳದಲ್ಲಿ ನೀವು ಭಾಗವತರಾಗಿ ಹೋದದ್ದ ಮದ್ದಳೆಗೆ ಹೋದ? ಸಂಗೀತಕ್ಕಾಗಿ ಹೋದ್ದು, ಸಂಗೀತ ಮಾಡಿ ಮೊದಲಿಗೆ ಮದ್ದಲಾಗಿ ಚೆಂಡೆ. ಅಲ್ಲಿ ಭಾಗವತರು ಯಾರಿದ್ರು? ಅಲ್ಲಿ ಅವಾಗ ಹೇಳಿದಲ್ಲ ಕೊಕ್ಕರ ಸುಬ್ರಾಯ ಆಚಾರ್ಯರು, ನಿಡ್ಲೆ ಶ್ರೀಪತಿರಾಯರು, ಹಾಸ್ಯಕ್ಕೆ ಬೆಟ್ಟಂಪಾಡಿ ಬಾಳಪ್ಪ ಶೆಟ್ಟರು, ಫಸ್ಟ್ಗೆ ನನಗೆ ಶ್ರೇಣಿಯವರು, ಹಾಗೆ ರಘುರಾಮ್ ಭಾಗವತರು ಇವರೆಲ್ಲ ಇದ್ರು. ಅದು ಸರಿ. ಆ ಮೇಳದಲ್ಲಿ ಎಷ್ಟು ವರ್ಷ ನೀವಿದ್ರಿ? ಕುಂಡಾ ಮೇಳದಲ್ಲಿಯೂ 2ವರ್ಷ ಇದ್ದದ್ದು. 2ವರ್ಷ. ಆಮೇಲೆ 26 ವರ್ಷ ಸುರತ್ಕಲ್ ಮೇಳದಲ್ಲಿದ್ದೆ. ಈ ಕುಂಡಾ ಮೇಳದಿಂದ ಸುರತ್ಕಲ್ ಮೇಳಕ್ಕೆ ಹೋಗ್ಲಿಕ್ಕೆ ಏನು ಕಾರಣ? ಕುಂಡಾ ಮೇಳವೇ ನಿಲ್ಲಿಸಿದ್ರು, ಅವರು ತೀರಿ ಹೋದ್ರು. ಮತ್ತೆ ಸುರತ್ಕಲ್ಲಲ್ಲಿ ನೀವು ಸಂಗೀತಕ್ಕೆ ಬಂದ್ರೆ ಭಾಗವತಿ? 3 ವರ್ಷ ಸಂಗೀತ ಮಾಡಿದ್ದೇನೆ. ಆಮೇಲೆ ನನಗೆ 12 ಗಂಟೆವರೆಗೆ ಭಾಗವತಿಗೆ ಕೊಟ್ಟರು. ನನ್ನ ಸಂಗೀತ ಖುಷಿಯಾಗಿಯೇ ನನಗೆ. ಆಗ ಅಲ್ಲಿ ಬಹುಶಃ ರಘುರಾಮ್ ಭಾಗವತರು ಫಸ್ಟ್ 1ವರ್ಷ ಅಗರಿ ಶ್ರೀನಿವಾಸ ಭಾಗವತರು ಇದ್ರು, ಅವರ ಜೊತೆ 1 ವರ್ಷ ಇತ್ತು ನನಗೆ. ಆಮೇಲೆ ರಘುರಾಮ್ ರಾಯರು, ಹಾಗೆ ಒಂದು 26 ವರ್ಷ ಆಗಬೇಕು. ಆಮೇಲೆ ಅವರು ಯಾರು ಇರಲಿಲ್ಲ, ನಾನೊಬ್ಬನೇ. ಮುಂಚಿನ ದಿವಸ 9 ಗಂಟೆಗೆ ಕೂತರೆ, ಬೆಳಿಗ್ಗೆ 6 ಗಂಟೆವರೆಗೆ ನಾನು ಒಬ್ಬನೇ ಭಾಗವತ. ಆಮೇಲೆ ಒಂದು 10-15 ವರ್ಷ ಕಾಲದ ಮೇಲೆ ರವಿಚಂದ್ರ ಸೇರಿಕೊಂಡ ನನಗೆ ಸಪೋರ್ಟ್ ಆಗಿ. ರವಿಚಂದ್ರನಿಂದ ಮೊದಲು ಸುಮಾರು ಕಿಗ್ಗ ಹಿರಿಯಣ್ಣಾಚಾರ್ಯರು ಇದ್ರು, ಮತ್ತೆ ಹೆಜಮಾಡಿ ಹರಿಯಪ್ಪ ಶೆಣ್ಣ. ಈಗ ಆ ಮೇಳದಲ್ಲಿ 26 ವರ್ಷ ಮೇಳದಲ್ಲಿ ಇದ್ದೆ. ನಿಮ್ಮ ಕಾಲದಲ್ಲಿ ಅಲ್ಲಿ ವಿಶೇಷವಾಗಿ ನಡೆದಂತಹ ಪ್ರಸಂಗಗಳು ಯಾವುದಿಲ್ಲ?
ಇದೆ ರಾಜ ಯಯಾತಿ, ನಾಟ್ಯರಾಣಿ ಶಾಂತಲೆ, ಕಡುಗಲಿ ಕುಮಾರ ರಾಮ, ಪಾಪಣ್ಣ ವಿಜಯ, ಸತೀ ಶೀಲವತಿ, ಅವಾಗ ಈ ರಮೇಶಾಚಾರ್ಯರು ಇದ್ರು. ಈ ರಮೇಶಾಚಾರ್ಯರು ಅಲ್ಲಿ ಪದ್ಯ ಇಲ್ಲಲ್ಲ ಆಚಾರ್ಯ ಅಂತ ಹೇಳಿದ್ರು, ಪದ್ಯ ನಾನು ಬರೆದು ಕೊಡ್ತೇನೆ ಅಂತ ಹೇಳಿ ಕೆಲವು ಪದ್ಯಗಳನ್ನು ಬರೆದು ಕೊಟ್ಟಿದ್ದೇನೆ. ಕವಿತ್ವ ಅದು ಸರಿ. ಇಷ್ಟು ವರ್ಷ ನಿಮಗೆ ಭಾಗವತಿಕೆ ಮಾಡುವಾಗ ನಿಮ್ಮ ಮತ್ತು ಈ ಮುಮ್ಮೇಳದ ಸದಸ್ಯರ ಒಂದು ಸಂಬಂಧ ಯಾವ ತರ ಇತ್ತು? ಪದ್ಯಾನ ಸಂಕಲನ ಒಟ್ಟು ಸುಮಾರು ವರ್ಷ ಇದ್ದರು. ಮತ್ತು ಕಡಬನಾರಾಯಣ ಆಚಾರ್ಯ ಅವರಷ್ಟು ವರ್ಷ ಯಾರೂ ಇರಲಿಲ್ಲ. ಅವರು ನನಗೆ ಮೇಯ್ನ್ ಮೊದಲೆಗಾರರಾಗಿಯೇ ಒಂದು 10-18 ವರ್ಷ ಇದ್ದರು. ಆಮೇಲೆ ಅವನ ಮಗ ವಿನಯ ಆಚಾರ್ಯ ಅಂತ, ಅವನು ಒಂದು 10 ವರ್ಷ ಆಯಿತು. ಹೀಗೆ ಇದ್ದರು. ಮತ್ತು ವೇಷಧಾರಿಗಳು ಬಿಡಿ, ಶಿವರಾಮ ಜೋಗಿಯವರು, ಬಾಯರ್ ಪ್ರಕಾಶ್ ಚಂದ್ರ, ಇದೇ ರಮೇಶ ಆಚಾರ್ಯರು, ಕೊಕ್ಕಡ ಈಶ್ವರ ಭಟ್ರು, ಶ್ರೇಣಿ ಗೋಪಾಲಕೃಷ್ಣ ಭಟ್ರು, ಆಮೇಲೆ ತೆಕ್ಕಟ್ಟೆ ಆನಂದ ಮಾಸ್ತರ್, ಆಮೇಲೆ ಕುಡ್ತರ್ಕ ಬಿ ಬಾಬು ಅಂತ, ಆಮೇಲೆ ಬಾಯರ್ ಪ್ರಕಾಶ್ ಚಂದ್ರ ಅಂತ. ನನಗೆ ಸುರತ್ಕಲ್ ಮೇಳದಲ್ಲಿ ಆದ ಉಪಕಾರ ಆಗಲಿಲ್ಲ. ಸುರತ್ಕಲ್ ಒಂದು ಟೆಂಟ್ ಮೇಳ, ಆಗ ಟೆಂಟ್ ಮೇಳಗಳು, ಟೆಂಟ್ ಮೇಳಗಳು ಅಲ್ವಾ ನಮ್ಮ ತೆಂಕುತಿಟ್ಟಿನಲ್ಲಿ ಹೆಚ್ಚು ಟೆಂಟ್ ಮೇಳಗಳೇ. ಹೌದೌದು. ಆಗ ನೀವು ಎಲ್ಲೆಲ್ಲಿ ನಿಮ್ಮ ಆಟಗಳೆಲ್ಲ ಆಗ್ತಾ ಇದ್ವಾಗ? ಘಟ್ಟ, ಶಿವಮೊಗ್ಗ ಡಿಸ್ಟ್ರಿಕ್ಟ್, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್, ಮತ್ತು ತೀರ್ಥಹಳ್ಳಿಗೆ ತೊಳೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ನಲ್ಲಿ ಆಗಿದೆ ಸುಮಾರು. ಅವಾಗ ಈ ಎಲ್ಲೆಲ್ಲ ಚಳಿ ಜಾಸ್ತಿ ಇದೆ ಅಲ್ಲೆಲ್ಲ ನಮ್ಮ ಮೇಳ ಹೋಗ್ತದೆ. ಅದಕ್ಕೆ ಕಾರಣ ಒಂದು ಏನಂತ ಹೇಳಿದರೆ, ಅಲ್ಲಿ ಅವರಿಗೆ ಸಾಧಾರಣ ನಾನು ಹೇಳಬಾರ್ದು, ಈಗ ಭಾರಿ ವಿದ್ಯಾವಂತರು ಕಡಿಮೆ ಅಲ್ಲಿ. ಈಗ ಉದಾಹರಣೆ ಮೂಡಿಗೆರೆ, ಚಿಕ್ಕಮಗಳೂರು, ಅಲ್ಲೆಲ್ಲ ಸಂತೆ, ವಾರ ವಾರ ಸಂತೆ, ಯಾವುದು ತರಕಾರಿ ಸಂತೆ, ಅಲ್ಲಿ ಜನಸಂಪರ್ಕ ಜಾಸ್ತಿ, ಅಲ್ಲಿ ಹಣವೂ ಜಾಸ್ತಿ. ನಮಗೆ ಎಲ್ಲ ಒಂದು ಆಟಕ್ಕೆ ಅವಾಗಿನ ಕಾಲದ 5,000-6,000 ರೂಪಾಯಿ ಆಗ್ತಿತ್ತು, ಈಗ ಸಾಧಾರಣ 1.5 ಲಕ್ಷ ಆದಾಗೆ. ಅವಾಗಲೇ ಸುರತ್ಕಲ್ ಮೇಳ ದೊಡ್ಡ ಬೆಳೆದದ್ದು. ಆಗಿನ ಕಾಲದಲ್ಲಿ ವರದರಾಯ ಪೈ ಮತ್ತು ವಾಸುದೇವ ಪೈ ಎರಡು ಜನ ಒಬ್ಬರು ಅದಕ್ಕೆ ಅಂತಲೇ ಇದ್ದರು. ಅದನ್ನು ನೋಡಿ ನಮಗೆ ಸಂತೋಷ ಆಗ್ತಿತ್ತು. ಒಳ್ಳೆ ಕಲೆಕ್ಷನ್ ಆದ ದಿವಸ ನಮ್ಮ ಕಲಾವಿದರುಗಳಿಗೆಲ್ಲ ಸಂಭಾವನೆ ಎಲ್ಲ ಇದೆ. ನಿಮಗೆ ಈ ಮೇಳಗಳಿಗೆ ಹೋಗುವಾಗ ಅದಕ್ಕೆ ಸಂಬಳ ಎಲ್ಲ ಯಾವ ತರ ಕೊಡ್ತಾ? ಸಂಬಳವೇ ಇಲ್ಲ ನನಗೆ, ಒಂದು 17-18 ವರ್ಷ ಸಂಬಳವೇ ಇರಲಿಲ್ಲ. ನನ್ನ ತಂದೆಯವರು ಕೇಳಲಿಲ್ಲ, ಇಂತಾಯ್ತು ಮಗ ಮಧ್ಯಾಹ್ನ ಮನೆತನ ಅಂತ ಹೇಳಿದ್ರೆ ತೋಟದವರು ಅಂತೆಲ್ಲ ಲೆಕ್ಕ ಆಯ್ತಲ್ಲ. ನಾನೊಂದು 16-17 ವರ್ಷ ಹಣವೇ ಕೇಳಲಿಲ್ಲ. ಈಗಿನ ಕಾಲದಲ್ಲಿ ಹಣ ಕೇಳದೆ ಯಾರು ಸೇರುವುದಿಲ್ಲ. ಮೊದಲನೇ ಕಾಲದಲ್ಲಿ ಹಣವೇ ಕೇಳುದು. ನಮಗೆ ಕಲಿಯುವಿಕೆಯೇ ಪ್ರಧಾನ. ಈಗ ಉದಾಹರಣೆಗೆ ನಮಗೆ ಒಬ್ಬ ಗುರು ಸಿಕ್ಕಿದ ಅಂತ ಮತ್ತೆ ಅವನನ್ನು ಬಿಡ್ಲಿಕ್ಕಿಲ್ಲ. ನಾವು ಹಾಗಿದ್ದವರು ಈಗಲೂ ಇದ್ದಾರೆ. ನಮ್ಮ ರವಿಚಂದ್ರಲ್ಲ ಈಗಲೂ ನನ್ನ ಮಾತನ್ನು ಪರಿಪಾಲಿಸ್ತಾ ಇದ್ದಾನೆ. ವರ್ಷಕ್ಕೆ 4-5 ಸಲ ಬಂದು ಪಾಪ ಕಾಲು ಹಿಡಿದು ಹೋಗ್ತಾನೆ. ಅವನು ನಿಜವಾಗಿ ಗ್ರೇಟ್ ಭಾಗವತ, ಈಗಿನ ಒಳ್ಳೆಯ ಭಾಗವತ. ಈ ಸುರತ್ಕಲ್ ಮೇಳದ ನಂತರ ತುಂಬಾ ವರ್ಷ ಶ್ಯಾಮಭಟ್ರ ಜೊತೆ 15-16 ವರ್ಷ ಆಯ್ತು. ಆಗ ನಿಮ್ಮ ಜೊತೆ ಇದ್ದವರು ಯಾರೆಲ್ಲ? ಆಗ ಇದೇ ಸೆಟ್ ಅನ್ನೇ ಅವರು ಇದು ಮಾಡಿದಾಗೆ ಮಾಡಿದ್ವಿ. ಈಗ ಉದಾಹರಣೆಗೆ ಸುರತ್ಕಲ್ ಮೇಳದವರು ಸಾಧಾರಣ ಎಲ್ಲ ಇದ್ದಾರೆ ಅದರಲ್ಲಿ ಈಗಲೂ. ಮೊನ್ನೆ ಮೊನ್ನೆವರೆಗೆ ರಮೇಶ್ ಆಚಾರ್ಯರು ಇದ್ದ, ನಾನೂ ಇದ್ದೆ ಮೊನ್ನೆ ಮೊನ್ನೆವರೆಗೆ. ನನಗೊಂದು ಸಣ್ಣ ಆಕ್ಸಿಡೆಂಟ್ ಆಯಿತು, ಅದರಿಂದ ಮತ್ತೆ ನಾನು ಮೇಳಕ್ಕೆ ಹೋಗಲಿಲ್ಲ. ಅದು ಅವರೇ ಹೇಳಿದರು, ಇನ್ನು ಸಾಕು ಗಣಪಣ್ಣ, ನೀವು ಇಷ್ಟುವರೆಗೆ ನೀವು ಉಪಕಾರ ಮಾಡಿದ್ದು ಸಾಕು ಅಂತ ಅವರೇ ಹೇಳಿದರು. ಹಾಗಾಗಿ ಶಿವರಾಮ ಜೋಗಿಯವರು, ವಾಯರ್ ಪ್ರಕಾಶ್ ಚಂದ್ರ, ಮತ್ತು ಅದೇ ರಮೇಶಾಚಾರ್ಯರು, ತುಂಬ ಜನ ಇದ್ದರು. ಇದೇ ಶ್ರೇಣಿಯವರಿದ್ದರು, ತೆಕ್ಕಟ್ಟ ಆನಂದ ಮಾಸ್ಟರ್ ಇದ್ದರು. ಅವರೆಲ್ಲ ಒಂದೊಂದು ವಿಭಾಗದ ವೇಷಧಾರಿಗಳು. ಶ್ರೇಣಿಯವರು ಒಂದು, ಈಗ ಮೊಹಮ್ಮದ್ ಬಿನ್ ತೊಗಲಕ್ ಅಂತ ಕಡುಗಲಿ ಕುಮಾರನಾಮದಲ್ಲಿ, ಅದು ಶ್ರೇಣಿಯವರಿಗೇ ಇದ್ದದ್ದು. ಅವರು ಹೋದ ಮೇಲೆ ಅವರ ಹಿಂದೆ ಆ ಪಾತ್ರವೂ ಹೋಗಿದೆ. ಅದನ್ನು ಬರ್ತದೆ ಯಾರು? ಅದು ಮಧುಕುಮಾರ್ ಅಂತ ಇಲ್ಲಿಯವರೇ ಮಂಗಳೂರು. ಅದನ್ನು ಸ್ವಲ್ಪ ತಿದ್ದಿ ಅಗರಿ ರಘುರಾಮ್ ಭಾಗವತರು ಮಾಡಿದ್ದಾರೆ, ಪದ್ಯಗಳನ್ನೆಲ್ಲ ತಿದ್ದಿ ನಮಗೆ ಹೇಗೆ ಆಟಕ್ಕೆ ಬಗ್ಗೆ ಆಗ್ತದೆ ಹಾಗಿದ್ದವರು. ಮತ್ತೊಂದು ಅನಂತಾರ್ ಪೈ ಅಂತ, ರಾಜ ಯಯಾತಿ, ನಾಟ್ಯರಾಣಿ ಶಾಂತಲ ಇದೆಲ್ಲ ಬರೆದವರು ಅವರು. ಅದೆಲ್ಲ ಬಹಳ ಫೇಮಸ್ ಪ್ರಸಂಗ. ಖಂಡಿತ. ಪಾಪಣ್ಣ ವಿಜಯ, ಪಾಪಣ್ಣ ವಿಜಯ ಬರೆದವರೇ ಈಗ ಇಲ್ಲ. ಸತೀ ಶೀಲವತಿ, ವೀರಚಂದ್ರ ವಿಜಯ ಅದೆಲ್ಲ ಬರೆದವರೇ ಇಲ್ಲ ಈಗ. ಅದರಲ್ಲೆಲ್ಲ ಹಾಸ್ಯಕ್ಕೆಲ್ಲ ತುಂಬಾ ಪ್ರಧಾನ. ಅಯ್ಯೋ ದೇವರ, ಸತೀ ಶೀಲವತಿಯಲ್ಲಿ ಬೆಳಿಗ್ಗೆವರೆಗೆ ಒಂದು ಹಾಸ್ಯ. ಅದು ಇವನೇ ಆಗ್ಬೇಕು. ಯಾರು? ನಮ್ಮ ವೇಣೂರು ಸುಂದರಾಚಾರ್ಯರು. ಅವರಿಗೆ ಮತ್ತೆ ಮತ್ತೆ ಸಪೋರ್ಟ್ಗೆ ಈ ಬಂಟ್ವಾಳ ಜಯರಾಮ ಎಲ್ಲ ಬಂದುಕೊಂಡಿದ್ದರು. ರೂಢಿ ನಾರಾಯಣ ಭಟ್ರು, ಅವರು ಪಾಪಣ್ಣ ವಿಜಯದ ಪಾಪಣ್ಣ, ಗುಣ ಸುಂದರಿ ಮಾಡಲಿಕ್ಕೆ ನಮ್ಮ ಈಶ್ವರ ಭಟ್ರು. ಹಾಗೆ ನಮಗೆ ಎಲ್ಲ ಸಂಪರ್ಕದ ಜಾಸ್ತಿ. ಈಗೆಲ್ಲ ಒಂದು ಮಧ್ಯಕ್ಕೆ ಸಾಧಾರಣ ಒಂದು 25-30 ಮಿನಿಟ್ ಕುಣಿತಾರೆ. ಅವಾಗೆ ಹಾಗಿಲ್ಲ. ಈ ರಮೇಶಾಚಾರ್ಯರು ಕುಣಿಯೋನೇವ, ನಾನೇ ಗುಣಿಸಿದ್ದೇನೆ ಎಷ್ಟು ಸಲ. ಈಗ ಪರಂಪರೆಯಲ್ಲಿ ನೋಡಿದರೆ ಯಕ್ಷಗಾನದಲ್ಲಿ ಪದ್ಯ ಹೇಳುವುದು ಅಂದರೆ ತುಂಬ ಚಿಕ್ಕದಾಗಿ ಪದ್ಯ ಹೇಳಬೇಕು. ಆ ಪದ್ಯಕ್ಕೆ ಎಷ್ಟು, ನಾನು ಹಿಂದಿನ ಭಾಗವತರು ಹೇಳೋದು ಕೇಳಿದ್ದೇನೆ ಅಂದರೆ ಎಷ್ಟು ಪದ್ಯ ಉಂಟು ಅಷ್ಟು ಅರ್ಥ.
ಅದು ಹೌದಾ ಹೇಗೆ? ಅಲ್ಲ, ಈಗ ಹೋಗಿದೆ ಅದು. ಈಗ ಎಷ್ಟು ಪದ್ಯ ಉಂಟಾ ಅಷ್ಟೇ ಮಾತಾಡ್ತಾರೆ, ಪದ್ಯಕ್ಕೆ ಅದರ ಡಬ್ಬಲ್ ಕುಣಿತಾರೆ. ಅಲ್ಲ, ಅದನ್ನು ಏನು ಮಾಡಲಿಕ್ಕೂ ಆಗೋದಿಲ್ಲ. ಅದರನ್ನೇ ಮೆಚ್ಚುವ ಕಲಾಭಿಮಾನಿಗಳಿದ್ದಾರೆ. ಹಾಗಾದ ಕಾರಣ ನಾವು ಅದರ ಬಗ್ಗೆ ಅಬ್ಜೆಕ್ಷನ್ ಹೇಳಲಿಕ್ಕೆ ಇಲ್ಲ. ಇಲ್ಲ. ಈಗ ನೀವು ಯಕ್ಷಗಾನದಲ್ಲಿ ಭಾಗವತಿಗೆ ಪ್ರಾರಂಭ ಮಾಡಿದಾಗ ನೀವು ಮಾಡುತ್ತಿದ್ದಂತಹ ಭಾಗವತಿಗೆಗೂ ಈಗಿಗೂ ಏನು ವ್ಯತ್ಯಾಸಗಳು? ತುಂಬಾ ವ್ಯತ್ಯಾಸಗಳುಂಟು. ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಇದೆಲ್ಲ ಉಂಟಲ್ಲ, ಈ ಪಾಪಣ್ಣವಿ, ಅದರಲ್ಲೆಲ್ಲ ಇಷ್ಟು ಹೇಳಿದರೆ ನನ್ನನ್ನೇ ಎಳೆದು ಹಾಕ್ಯಾರ ಅಂತ ಕಾಣುತ್ತೆ. ಆ ನಮೂನೆ ಪ್ರೇಕ್ಷಕರು ಇದ್ರು ಮೊದಲು ಅಂತ ಸ್ವಭಾವದ ಪ್ರೇಕ್ಷಕರು ಡಿಗ್ನಿಫೈಡ್. ನಿಮ್ಮ ಪಾಪಣ್ಣ ವಿಜಯಲ್ಲಿ ಪಾಪಣ್ಣನನ್ನು ಗುಣಿಸಿದರೆ ನಾನು ಅಂತ ಈಗ ಪಾಪಣ್ಣನನ್ನು ಗುಣಿಸ್ತಾರೆ. ಹೌದು, ಹಾಗೆಲ್ಲ ಮೊದಲು ಕುಣಿ. ಅದಕ್ಕೆ ಹೇಳುವವ್ರಿಗೆ ಹೇಳುವವರು ಇದೆ. ಉದಾಹರಣೆಗೆ ಶೇಣಿಯವರೇ ಹಾಗೆಲ್ಲ ಎಂಥದ ನಿನ್ನದು ಪದ್ಯ ಹೇಳಿ ಯಾರೀಗ? ಹೌದು, ಮೊದಲೆಲ್ಲ ಹಾಗೆಲ್ಲ ಶೇಣಿಯವರ ಭಯ ಇತ್ತು. ಹಾಗರೆ ರಘುರಾಮ ಭಾಗವತರ ಆಶೀರ್ವಾದವಿತ್ತು, ಭಯವೂ ಇತ್ತು ನಮಗೆಲ್ಲ. ಶಿವರಾಮ ಜೋಗಿಯವರು ಅವರು ನ್ಯಾಯ ತಪ್ಪಿ ಮಾತಾಡಲಿಕ್ಕೂ ಇಲ್ಲ. ಈಗ ಹರಣೇ ಶಂಕರ ಪಾರ್ವತಿ ರಾವಣ ವಧೆಯಲ್ಲಿ ಹರಣೇ ಶಂಕರ ಪಾರ್ವತಿ ವರನೇ ಮುಂದೇನು ಗೈವೇನು, ಅದನ್ನು ಈಗಿನ ಭಾಗವತರುಗಳು ಹೇಗೆ ಹೇಳ್ತಾರೆ ಗೊತ್ತುಂಟ? ಹರನೇ ಶಂಕರ ಪಾರ್ವತಿ ವರನೇ, ಈಗಿನವರು ಹಾಗೆ ಹೇಳ್ತಾರೆ. ಇದನ್ನು ಈಗಿನವರು ಮೆಚ್ಚುತ್ತಾರೆ. ಹೌದು, ನಾನು ಹೇಳಿದ್ದೇನೆ ಈಗ. ಆದರೆ ಯಕ್ಷಗಾನದ ಅಭಿಮಾನಿಗಳು ಶ್ರೇಣಿಯವರ, ಉದಾಹರಣೆಗೆ ರಾವಣ ವಧೆಯಲ್ಲಿ ರಾವಣ ಶ್ರೇಣಿ, ಏನೂ ನಿಸ್ಸಂಶಯವಾಗಿ ದೊಡ್ಡ ಕಲಾವಿದನೇ ಶ್ರೇಣಿಯವರು. ರಾವಣ ಮಾಡಿದರೆ ಇಂದಿಗೂ ರಾವಣ ಬರುವ ಎದ್ದು ನಿಲ್ತೇವೆ ಯಾರು ಚೌಕಿಯಲ್ಲಿ ನಾವು ಅಂತ ಶ್ರೇಣಿಯವರದ್ದು ಕೂಡ್ಲೆ. ಅದೆಂತನ ಹೇಳಿದ್ದು ನೀನು ಯಾಕೆ? ಈಗ ನಾನು ಯಾರು ಸತ್ತದ್ದಕ್ಕೆ ನೀನು ಕೂದು ಅಳುದು ಯಾಕೆ? ಹರನೇ ಶಂಕರ ಅಷ್ಟು ಅಳಿಲಿಕ್ಕೆ ನನಗೆ ಏನಾಗಿದೆ? ಇದೀಗ ರಾವಣನ ಪದ್ಯ, ಮಂಡೋದರ ಪದ್ಯ ಕೂಡ ಅಲ್ಲ, ರಾವಣನ ಪದ್ಯ. ಎಂತ ಪದ್ಯ? ದುಃಖ ರಸ ಅಲ್ಲ, ಇದು ರಾವಣನ ಚಿಂತೆ ಅಷ್ಟೇ. ದುರದುಳು ರಕ್ಕಸ ಸೇನೆ ಬರಿದಾಯಿತೇ ಶಿವನೇ. ರಕ್ಕಸ ಸೇನೆ ಎಲ್ಲ ಸ್ವಲ್ಪ ಹೋಯ್ತಲ್ಲ, ನಮಗೆ ಲಾಸ್ ಆಯ್ತಲ್ಲ ಈಗ ಕಾಲದಲ್ಲಿ. ಅಷ್ಟೇ ಒಂದು ಚಿಂತೆ ಬಿಟ್ಟರೆ ನನ್ನ ಅಪ್ಪ ಸಾಯಲಿಲ್ಲ ಅಲ್ಲ ಹೇಳಿದ್ದು. ಹಾಗಾಗಿ ನೀವು ಯಾಕೆ ಹತ್ತದ್ದು ಈಗ ನನ್ನ ಹತ್ರಕ್ಕೆ? ಆದರೆ ಕೇಳ್ತಾರೆ ಅವರು ನಾನು ಇರುವಲ್ಲಿವರೆಗೆ ಹಾಗೆ ಹೇಳಲಿಕ್ಕೆ ಶ್ರೇಣಿಯವರು ಬಿಡ್ಲಿಕ್ಕಿಲ್ಲ. ಹಾಗಾದ್ರೆ ಹೇಗೆ ಹೇಳಕ್ಕೆ ಮಾವ ಅಂತ ಕೇಳಿದೆ ನಾನು. ಅದನ್ನು ಆನಂದ ಭೈರವಲ್ಲಿ ಹೇಳು, ರಾವಣನ ಚಿಂತೆ ಇದು ಖಾಲಿ ಚಿಂತೆ, ದುಃಖ ಅಲ್ಲ. ದುಃಖಕ್ಕೂ ಚಿಂತೆಗೂ ವ್ಯತ್ಯಾಸ ಇಲ್ವಾ? ಹಾಗಾದ್ರೆ ಅದನ್ನು ಹೆಂಗೆ ಹೇಳು? ಹಿಂಗೆ ಹೇಳು, ಹರನೇ ಶಂಕರ ಪಾರ್ವತಿ ವರನೇ ಮುಂದೆ ಗೈಯಲೇ. ಇದರಲ್ಲಿ ಚಿಂತೆ ಇದೆ, ಇದೇನು ಕಾಣೋದಿಲ್ಲ, ದುಃಖ ಕಾಣ್ತದ? ದುರದುಳು ರಕ್ಕಸ ಸೇನೆಯು ಬರಿದಾಯಿತೇ ಶಿವನೇ. ಉತ್ತುಂಗ ಬಲಾನ್ವಿತ ಸಚಿವರೆನ್ ಅಂಗವಣ್ಣಯ ಭಟರೆಲ್ಲರೂ ಸಂಗರದಲ್ಲಿ ಮಟಿದರು ಬರಿ ಮಂಗಗಳೋಳು ಕಾದಿಶಿ. ನನ್ನ ಇಂಥ ಇಂದ್ರಜಿತ್ತು ಅತಿಗ ಇಂಥವರೆಲ್ಲ ಇದ್ದವರು ಅವರು ಖಾಲಿ ಮಂಗಗಳಿಂದ ಅಥವಾ ಲಕ್ಷ್ಮಣನಿಂದ ಸತ್ತವರು ಅಲ್ಲ. ಹಾಗೆ ಚಿಂತೆ ಮಾಡಿದ್ದಷ್ಟೇ ಹೊರತು ನನಗೇನು ಏನಾಗಲಿ, ಹಾಗಿದ್ದ ಮಕ್ಕಳನ್ನೇ ನಾನು ಪಡೆದೇನು ಇನ್ನು ಮನಸ್ಸಾದರೆ. ಅದಕ್ಕೆಲ್ಲ ನಾನು ಚಿಂತೆ ಮಾಡೋದು ಈ ಮಂಗಗಳಿಂದ ಸತ್ತರಲ್ಲ ಆ ಭಾವನೆ ರಾವಣನಿಗೆ ಬರಬೇಕಷ್ಟೇ, ಬಿಟ್ಟರೆ ಮತ್ತೆ ಇವ ಹತ್ತದಲ್ಲ, ಮಂಡೋದರಿಯಾಗಿ ಹತ್ತದಲ್ಲ. ಇಂಥ ಪಾತ್ರಗಳು ಹಾಗೇ ಬರಬೇಕು ಅಂತ ಅವರು. ಈಗ ಪರಂಪರೆಯಲ್ಲಿ ಯಕ್ಷಗಾನದಲ್ಲಿ 32 ರಾಗ ಉಂಟು ಹೇಳ್ತಾರೆ, ಅಷ್ಟೇ ರಾಗ ಇದ್ದದ್ದ ಮೊದಲು? ನಮಗೆ ನಿಮ್ಮ ಮಾಂಬಾಡಿಯವರು ಕಲಿಸುವಾಗ ಹಾಗಿದ್ದದ್ದ? ಮಾಂಬಾಡಿಯವರು ಅಷ್ಟೂ ಕಲಿಸಲಿಲ್ಲ, ಅದು ಗ್ರೇಟ್. ಅದು ಆ ಗ್ರೇಟ್ ನಮಗೆ ಸೇರ್ಬೇಕು. ಮಾಂಬಾಡಿ ಅಜ್ಜನಿಗೆ ಕೊತ್ತಿದ್ದದ್ದೇ ಖಾಲಿ 12 ರಾಗ, 12-15 20 ರಾಗದ ಒಳಗೆ ಅದನ್ನೆಲ್ಲ ನಮಗೆ ಹೇಳಿಕೊಟ್ಟಿದ್ದಾರೆ. ಅದುವೇ ನಮಗೆ ಆದರ್ಶ. ಮತ್ತೆ ನನ್ನ ಅಜ್ಜನ ಮನೆ ಕಾಂಚನ, ಇಲ್ಲಿ ಕಾಂಚನದವರು ಇದ್ರು ಮೊದಲು, ಶ್ರೀನಾಥ ಮರಾಠ ಅವರು ಎಲ್ಲ ಇಲ್ಲಿದ್ದರು. ಹಾಗೆ ನನ್ನ ತಾಯಿಯ ತಂದೆ ಮನೆ ಅಲ್ಲಿ, ಹಾಗಾಗಿ ನಮಗೆ ಸ್ವಲ್ಪ ಸಂಗೀತವು ದೈವದತ್ತವಾಗಿ ಬಂದಿದೆ, ಕಾಂಚನದ ಕೊಡುಗೆ ಬಂದಿದೆ. ಯಕ್ಷಗಾನ
ಪದ್ಯಾಣ ಪುಟ್ಟನಾರಾಯಣ ಭಾಗವತರು ಅವರು ಯಕ್ಷಗಾನದವರು. ಅವರ ಮಗನ ಮಗ ನಾನು. ಹಾಗಾಗಿ ಈ ಕಡೆ ಯಕ್ಷಗಾನವೂ ಹುಟ್ಟಿಕೊಂಡಿತ್ತು, ಈ ಕಡೆ ಸಂಗೀತ ಹುಟ್ಟಿಕೊಂಡಿತ್ತು. ಹಾಗೆ ನನ್ನ ಚಿಕ್ಕಪ್ಪ ದೊಡ್ಡ ವಿದ್ವಾಂಸ, ಸೀನಿಯರ್ ಗ್ರೇಡ್ ಆಗಿದೆ ಅವರಿಗೆ, ಶಂಕರನಾರಾಯಣ ಭಟ್ ಅಂತ. ಹಾಗಾಗಿ ನಿಮಗೆ ಈ ಸಂಗೀತದ ಒಂದು ಒಲವು, ಹಾಗ ರಾಗಗಳನ್ನೆಲ್ಲ ಯಕ್ಷಗಾನಕ್ಕೆ ಅಳವಡಿಸಲಿಕ್ಕೆ. ಈಗ ಯಕ್ಷಗಾನದಲ್ಲಿ ಹಿಂದೆ ಈ 32 ರಾಗ ಇಂಥದ್ದಕ್ಕೆ ಇಂಥದ್ದೇ ಬಳಸಬೇಕು ಅನ್ನುವಂಥ ಒಂದು ಖಂಡಿತ ಇತ್ತು, ಕೆಲವೆಲ್ಲ ನಿಜವಾಗಿ ರೂಲ್ಸ್ ಇತ್ತು. ಆಮೇಲೆ ಈಗ ಬದಲಾವಣೆಗೆ ಸರಿಯಾಗಿ ಹೀಗೆಲ್ಲ ಆಯಿತು. ನೀವು ತುಳು ಯಕ್ಷಗಾನದ ಪ್ರಸಂಗಗಳಲ್ಲಿ ಹೇಳಿದ್ದೇನೆ, ಪದ್ಯ ಹೇಳಿದ್ದೇನೆ. ಅನಂತರಾಮ್ ಬಂಗಾಡಿ ಬರೆದ ಪ್ರಸಂಗ ಸಾಧಾರಣ ಎಲ್ಲ ಬಾಯಿಗೆ ಬರ್ತದೆ ಸ್ವಲ್ಪ ಸ್ವಲ್ಪ. ಅಲ್ಲ, ಯಾವುದೆಲ್ಲ ಬಹಳ ಫೇಮಸ್ ಆದ ಪ್ರಸಂಗಗಳು ಅದರಲ್ಲಿ ನೋಡಿ? ತುಳುನಾಡದ ಬಲಿಯೇಂದ್ರ ಅಂತ ನಮ್ಮ ಮೇಳದ ಪ್ರಸಂಗ. ಆ ಪ್ರಸಂಗದಲ್ಲಿ ಒಂದೆರಡು ಪದ್ಯ ನನಗೆ ಈಗಲೂ ಬರಬಹುದು. ಒಂದು ಪದ್ಯ ಹೇಳಿ ನೋಡಿ. ವಾಮನ ಕೇಳ್ತಾನೆ, ನನ ಈರೇನು ತೂಡು ನಂಡ ಯಾಪ ತೂಡು. ಅಷ್ಟಾಗುವಾಗ ವಾಮನ ಹೇಳುವ ಪದ್ಯ, ಕರಿಕಲ್ಲು ಕಾಯಾದು ಭೋರ್ಗಲ್ಲು ಪೂವಾದು ಸಿರಿ ಉಪ್ಪು ಕರ್ಪೂರ ಜಾಲ್ಪಾದೆನೇ ಆದು ಇರುದೊಡ್ಡೆ ಗೊಡ್ಡೆರ್ಮೆನಿಜ ಗೋಣೆ ತುಂಬೆದಡಿ ಕೂಟಾದು ನೆಕ್ಕಿದಡಿ ಠೇಜ ನಿರೈ ಜನ ಕೊಳೆ ನಾಟ ಗುರ್ಗುಂಜಿ ಕಲೆ ಮಾಜು ಒರನೆ ಬುಲ್ನೈ ಮುರ್ಕು ಮಂಜಲ್ ಪಕ್ಕಿದ ಮೈಲ ಹೊರಜಾವು ಕೊಟ್ರುಂಜಿ ಕುಡಿಜಾರು. ಆ ಕಾಲವು ಯಾನು ತುಳುನಾಡಿಗೆ ಬರ್ಪೆ ಹೇಳಿದರೆ ಇದು ಬರಲಿಕ್ಕೆ ಉಂಟಾ? ಕರಿಕಲ್ಲು ಕಾಯಾದು ಬೋರ್ಗಲ್ಲು ಪೂವಾದು ನೋಡಿ, ನಿಜವಾದ ಕವಿಯವ ತುಳುನಾಡು ಅನಂತರಾಮ್ ಬಂಗಾಡಿ. ಭಾಳ ತಲೆ ಖರ್ಚು ಮಾಡಿದ ಪದ್ಯಗಳಿದೆ, ಹೆಚ್ಚಿಗೆ ಪದ್ಯ ಬರಲಿಕ್ಕಿಲ್ಲ. ಅವರು ಎರಡೇ ಪದ್ಯ, ಎರಡೇ ಪ್ರಸಂಗ ಬರೆದಾರೆ ಅಷ್ಟೇ ವರ್ಷಕ್ಕೆ. ಆ ಎರಡು ಪ್ರಸಂಗ ನೋಟೆಡ್. ಹಾಗಾಗಿ ಅಂಥದ್ದನ್ನು ದಾನ ಕೊರ್ಪನ ಯಾಯಿಲ, ಇದು ವಾಮನ ಬಲಿ ಹತ್ರ ಕೇಳು, ದಾನ ಕೊರ್ಪನ ಯಾಯಿಲ ಓ ಬಲಿರಾಯ ದಾನ ಕೊರ್ಪನ ಯಾಯಿಲ. ಇಂಥ ಪದ್ಯಗಳನ್ನೆಲ್ಲ ಬರೆದು ಆವತ್ತಿನ ಕಾಲದ ಫೇಮಸ್ ಪದ್ಯಗಳನ್ನು ನಾನೇ ಮಾಡಿದ್ದೇನೆ. ಈಗಿದ್ದ ಪದ್ಯಗಳು ಸಾವಿರಾರು ಇದೆ, ಈಗ ನನಗೆ ಕೆಲವೇ ಬಾಗಿ ಬಂದಿತ್ತು ಅಷ್ಟೇ, ಈಗ ಬರಲಿಲ್ಲ. ನಾವು ತುಳು ಪ್ರಸಂಗ ಆಡದೇ 10-20 ವರ್ಷ ಆಯಿತು. ಶಾಮಟ್ರು ಮೇಳ ಸ್ಟಾರ್ಟ್ ಮಾಡಿದ ಮೇಲೆ ನಾವು ತುಳು ಪ್ರಸಂಗವೇ ಆಡಲಿಲ್ಲ, ಅಷ್ಟು ಸಪೋರ್ಟ್ ಮಾಡಿಕೊಂಡಿದ್ದರು. ಹಾಗೆಂತೇಳಿ ಐತಿಹಾಸಿಕ ಕನ್ನಡ ನಾಟಕದಾಗಿದ್ದ ಪ್ರಸಂಗಗಳು ಅದನ್ನೆಲ್ಲ ಶಾಂಭಟ್ರೆ ಮೇಲೆ ತಂದದ್ದು. ಆ ಶಾಂಭಟ್ರಿಂದಾಗಿ ನಾನು ಕೆಲವು ಡ್ಯಾನ್ಸಿಂಗಿನ ಪದ್ಯ ಆಗಲಿ ಯಾವ ಪದ್ಯ ಆಗಲಿ ಈಗಿನ ಈಗ ಉದಯ ಅಂತೇಳಿ ಶಂಕರಾಭರಣದ ಆ ಒಂದು ಪದ್ಯಗಳನ್ನು ಹೇಳುವ ಅಂಥದ್ದನ್ನೆಲ್ಲ ನಾನೇ ಶುರು ಮಾಡಿದ್ದೆ. ಹೌದು, ಶಂಕರ ನೀಲಧರೀರಾತ್ಪರ. ಇಂಥ ಶಂಕರಾಭರಣದ ಸಿನಿಮಾವನ್ನು ನೆನಪಿಸುವ ಪದ್ಯಗಳು ಹೀಗಿದ್ದದ್ದು ಸುಮಾರು ನನಗೆ. ಅವಾಗ ಯಲಗುಪ್ಪ ಎಲ್ಲ ಇದ್ರು ನಮ್ಮ ಮೇಳದಲ್ಲಿ, ಹಾಗಾಗಿ ನಮಗೆ ಸ್ವಲ್ಪ ಸಪೋರ್ಟಾಗಿ ಅವರು ಸೇರಿಕೊಂಡರು. ಹಾಗಿದ್ದದನ್ನೆಲ್ಲ ನಾವು ಮಾಡಿದ್ದೇವೆ. ನಮ್ಮದು ಸ್ವಲ್ಪ ತಪ್ಪಿದೆ, ಯಕ್ಷಗಾನಕ್ಕೆ ಸ್ವಲ್ಪ ವಿರೋಧ ಅಲ್ವ ಇದು ಆಗಲಿಕ್ಕೆ. ಈಗ ಶಂಕರಾಭರಣ ಸಿನಿಮಾದನ್ನು ದಾಟಿಯನ್ನು ನೆನಪಿಸಬೇಕಾದ್ರೆ ಅದೇ ರಾಗ ಹಾಡಬೇಡುವ ನಾನು ಹಾಡಬೇಕಾಗ್ತದೆ. ಹಾಂ, ಹಾಡಬೇಕು ಏನು, ಅನಿವಾರ್ಯವಾಗಿ ನಾನು ಹಾಡಿದ್ದುಂಟು. ಅದನ್ನೇ ನಾನು ಈಗ ಈ ರವಿಚಂದ್ರನಿಗೆ ಅವರಿಗೆಲ್ಲ ಹೇಳಿಕೊಟ್ಟದ್ದು ಅಂಥದ್ದನ್ನೇ. ಈಗ ನೀವು ನಿಮ್ಮ ಶಿಷ್ಯವರ್ಗ ಉಂಟು ಅಂತ ಹೇಳಿ, ಹೌದು, ಯಾರೆಲ್ಲ ನಿಮ್ಮ ಶಿಷ್ಯ? ಹರಿಯಪ್ಪ ಶೆಣೈ ಅಂತ ಒಬ್ಬ ಇದ್ದ ಹೆಜಮಾಡಿ, ಆಮೇಲೆ ಕಿಗ್ಗ ಹಿರಿಯಣ್ಣ ಆಚಾರ್ಯ ಅಂತ, ಅವ ಈಗ ಮಂದಾರತಿ ಮೇಳದಲ್ಲಿ ಅದರಲ್ಲಿ ಇರಬೇಕು, ಅವ ಅದರಲ್ಲಿದ್ದ. ಪ್ರಫುಲ್ಲ ಚಂದ್ರನ ಇಲ್ಲಿ ಆಡಿದ್ದ. ಆಮೇಲೆ ಪುತ್ತೂರು ರಮೇಶ ಭಟ್ಟ ಇದ್ದ. ಅದರಿಂದ ಮತ್ತೆ ಇವ ರವಿಚಂದ್ರನೇ ಸುಮಾರು ವರ್ಷ, ಅವ ಸುಮಾರು ವರ್ಷ ಕಲ್ತಿದ್ದಾನೆ. ಅದಲ್ಲದೆ ನನ್ನೊಟ್ಟಿಗೆ ಸುಮಾರು ವರ್ಷ ತಿರುಗಾಟ ಮಾಡಿದೆ. ಇನ್ನು ಕಳೆದ ವರ್ಷವರೆಗೆ ನನ್ನೊಟ್ಟಿಗೆ ಇದ್ದದ್ದವ. ಅದಲ್ಲದೆ ಎಡೆಯಲ್ಲಿ ಒಂದೆರಡು ಮೂರು ವರ್ಷ ಬೇರೆ ಮೇಳಕ್ಕೆ ಹೋಗಿದ್ದಾನೆ, ಮಂಗಳದೇವಿ ಮೇಳಕ್ಕೆ ಹೋಗಿದ್ದಾನೆ. ಅದಕ್ಕೆ ಅನಿವಾರ್ಯ ಶಾಮಟ್ರಿಲಿ ಬೇರೆ ಮೇಳ ಮಾಡಿದ ಕಾರಣ ಅವನನ್ನು ಬಿಡಬೇಕಾಗಿ ಬಂತು ನನಗೆ. ಹಾಗೆ ಆಯಿತು. ಹಾಗೆ ಈ ಶಿಷ್ಯಂದಿರನ್ನು ತಯಾರು ಮಾಡಿದ್ದೀರಿ? ಮಾಡಿದ್ದಾನೆ. ಈಗ 2 ವರ್ಷಗಳ ಯಕ್ಷಗಾನದ ಒಂದು ಅರ್ಧ ಶತಕ ಅಂತ ಹೇಳ್ಬೋದು, ಅಷ್ಟು ಯಕ್ಷಗಾನದ ಅದರ ಭಾಗವತಿಗೆ ನಿಮಗೆ ತೃಪ್ತಿ ಕೊಟ್ಟಿದೆಯಾ? ಖಂಡಿತ, ಅದುವೇ ನನಗೆ ಶ್ರೀಮಂತಿಗೆಯೂ ಅದುವೇ. ನನ್ನ ಹೆಸರು ಇಷ್ಟ ಆದರೂ ಆಗಲಿಕ್ಕೆ ಕಾರಣ ಯಕ್ಷಗಾನವೇ, ಖಂಡಿತ, ಅದರಲ್ಲಿ ಎರಡು ಮಾತಿಲ್ಲ. ಆ ಪ್ರಸಂಗದ ನಾನು ಫೇಮಸ್ ಆಗಲಿಕ್ಕೆ ಕಾರಣವು ಕೆಲವು ಪ್ರಸಂಗಗಳು. ಅದೇ ಉದಾಹರಣೆಗೆ ನಾಟ್ಯರಾಣಿ ಶಾಂತಲ, ಅದು ಅವರೇ ನಮ್ಮ ದನಿಗಳೇ ಸ್ವಲ್ಪ ನನಗೆ ಸಪೋರ್ಟಾಗಿ ಕೊಡ್ತಾರೆ. ಸ್ವಲ್ಪ ಒಳ್ಳೆಯ
ರಾಗಗಳನ್ನು ಸೇರಿಸಿ ಹಾಗಿದ್ದ ವಿಶೇಷ ಆಕರ್ಷಣೀಯವಾಗಿ ನಿಮಗೆ ಕೆಲವು ಪದ್ಯಗಳನ್ನು ಮಾಡಬಹುದ ಭಾಗವತರೆ. ಉದಾಹರಣೆಗೆ ಮಂಗಳಾದೇವಿ ಮೇಳದ ದನಿ ಕಿಶನಗೆಡೆಯವರು ಅವರು ಹೇಳಿದ್ದಾರೆ ನನಗೆ, ಆ ಒಂದು ಕೋರಿಕೆಯನ್ನು ಕೇಳ್ತಾರೆ ಅವರು ಗೌರವದಲ್ಲಿ. ಯಾಕೆಂತೇಳಿ ನಾನು ಯಕ್ಷಗಾನಿಯ ಕಲ್ತದ್ದು ಜಾಸ್ತಿ, ಹಾಗಾಗಿ ನನ್ನ ಹತ್ರ ಹೇಳಲಿಕ್ಕೆ ಅವರಿಗೂ ಸ್ವಲ್ಪ ಮನಸ್ಸಿಲ್ಲ. ಆದರೂ ಸ್ವಲ್ಪ ಪಣೋಳಿಯ ಇದೆ ಹೇಳಿದರೆ ಅವರಿಗೆ ಈ ಪ್ರಸಂಗದ ಫೇಮಸ್ ಪದ್ಯಗಳನ್ನು ಕೇಳಲು ಮರೆಯದಿರಿ ಅಂತ ಹಾಕ್ತಾರಲ್ಲ, ಅದಕ್ಕೆ ಬೇಕಾಗಿ ಆದರೂ ಒಂದೆರಡು ಪದ್ಯ ಹೇಳ್ಬೋದು ಭಾಗವತರ ಅಂತ ಹೇಳ್ತಾರೆ ನೋಡು ಅಂತ ಹೇಳಿದೆ. ಹಾಗೆ ಹಾಗೆ ನಿಮ್ಮ ಕೆಲವು ಪ್ರಸಂಗಗಳು ಹಾಗೆ ಯಶಸ್ವಿಯಾಗಿವೆ. ಖಂಡಿತ ಆಗಿದೆ, ಖಂಡಿತ. ಅದರಿಂದಾಗಿಯೇ ನನಗೆ ಹೆಸರು ಬಂದಿದೆ. ಮತ್ತು ಈಗ ಏನಾಗಿದೆ ಅಂತ ಹೇಳಿದರೆ ನಮ್ಮನ್ನು ಮೀರಿಸುವ ಶಿಷ್ಯರುಗಳು ತಯಾರಾಗಿದ್ದಾರೆ, ಹಾಗಾಗಿ ನಾನು ಅನಿವಾರ್ಯ ಅಲ್ಲ ಅಲ್ಲಿಗೆ. ಹಾಗಾಗಿ ನಾವು ಅವರಿಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದೇವೆ. ಹಾಗೆ ನಾನು ಈಗ ಏನಾಯಿತು ಅಂತೇಳಿ ನಾನಾಗಿ ಬಿಡುವ ಕಾಲ ಬಂತು. ಈಗ ದನಿಗಳು ಬೇಡ ಅಂತ ಹೇಳಲಿಲ್ಲ, ಯಾರು ಬೇಡ ಅಂತ ಹೇಳಲಿಲ್ಲ, ಕಲಾಭಿಮಾನಿಗಳು ನನ್ನನ್ನು ಬನ್ನಿ ಭಾಗವತರು ಅಂತಲೇ ಹೇಳ್ತಾರೆ. ಅರೆ ನಾನೇ ಸ್ವಲ್ಪ ಹಿಂದೆ ಬರಲಿಕ್ಕೆ ಕಾರಣ ಆಕ್ಸಿಡೆಂಟಿನಾಗಿ. ಈಗ ತೋಟಕ್ಕೂ ನಾವೇ ಆಗಬೇಕು, ಊಟಕ್ಕೂ ನಾವೇ ಆಗಬೇಕು, ಮನೆಯೊಳಗೂ ನಾವೇ ಆಗಬೇಕು. ಅವಳಿಗೆ ನಾನು ನನಗೆ ಅವಳು ಅಂತ ಹೇಳಿದಾಗೆ ಇದ್ದೇವೆ ನಾವು, ತೊಂದರೆ ಇಲ್ಲ. ಹಾಗೆಂತೇಳಿ ನನ್ನ ಅಪ್ಪ ಅಮ್ಮ ಮಾಡಿದ ಬದುಕೇ ಉಂಟು ನನಗೆ, ನಾನು ಸ್ವಲ್ಪ ಮಾಡಿದ್ದೇನೆ ಬದುಕು. ಹಾಗಾಗಿ ದೊಡ್ಡ ನಿರೀಕ್ಷೆ ಅಂತ ಅಲ್ಲ, ಅಂತೂ ಮರ್ಯಾದೆಯಲ್ಲಿ ಬದುಕಬೇಕಷ್ಟೇ, ಬೇಡಿ ಬದುಕಬಾರದು. ಈಗ ನೀವು ನಿಮ್ಮ ಕುಟುಂಬದ ಬಗ್ಗೆ ಹೇಳಿದ್ರಿ, ನೀವು ಹುಟ್ಟುವಾಗ ನೀವು ಎಷ್ಟು ಜನ ಅಣ್ಣ ತಮ್ಮಂದ್ರೆ? ಐದು ಜನ. ಅಲ್ಲಿ ಒಬ್ಬ ದೊಡ್ಡ ಹೆಡ್ ಮಾಸ್ಟರ್ ಆಗಿದ್ದೆ ಹೈಸ್ಕೂಲ್ನಲ್ಲಿ, ಎರಡನೇ ಕಿರಣ್ ಪ್ರಿಂಟರ್ಸ್ ಅಂತ ಬೆಳ್ಳಾರೆಯಲ್ಲಿ ಪ್ರಿಂಟಿಂಗ್ ಪ್ರೆಸ್ ಮಾಡಿದ್ದೇನೆ, ಮೂರನೇವ ನಾನೇ ಭಾಗವತ, ನಾಲ್ಕನೇವ ಚೆಸ್ ಪ್ಲೇಯರ್ ಆಗಿದ್ದ ಪಿ ಗೋಪಾಲಕೃಷ್ಣ ಅಂತ ಅವನ ಹೆಸರು, ನಮ್ಮ ರಾಜ್ಯದಲ್ಲೇ ಚಾಂಪಿಯನ್ ಆಗಿದ್ದ, ಡಿ ವಿ ಪ್ರಸಾದರನ್ನೆಲ್ಲ ಹೊಡೆದ ಹಾಕಿದ. 17 ಜನರನ್ನ ಲೈಟ್ನಾಗೆ ಬಟ್ಟೆ ಕಟ್ಟಿ ಆಡಿದ್ದಾನೆ ಅವ, ಅದರಲ್ಲಿ ಗೆದ್ದಿದ್ದಾನೆ. ನಾ ಐದನೇ ಇವನೇ ಜಯರಾಮ್ ಪೇಟಿ. ಅವನಿಗೂ ಆಗ ಚಿಂತನೆ ಇಲ್ಲ, ಅವನಿಗೂ ಪಾಲು ಸಿಕ್ಕಿದೆ, ಒಳ್ಳೆ ರೀತಿಯಲ್ಲಿ ಬದುಕುತ್ತಾ ಇದ್ದೆ. ಅವನಿಗೂ ತೋಟ ಇದೆ. ನಿಮ್ಮ ಈಗ ಕುಟುಂಬ? ಎರಡು ಮಕ್ಕಳು ನನಗೆ, ಗಂಡು ಮಕ್ಕಳು ಎರಡು. ಒಬ್ಬ ಇಲ್ಲಿ ಪುತ್ತೂರಿನಲ್ಲಿ ಇದು ಜನೌಷಧಿ ಕೇಂದ್ರ ಮಾಡಿ ಒಂದು ಅಂಗಡಿ ಮಾಡಿದ್ದಾನೆ, ಅವನ ಹೆಸರು ಸ್ವಸ್ತಿಕ್ ಪದ್ಯಾಣ ಅಂತ, ರಿಲಯನ್ಸ್ ಬ್ಯಾಂಕಿನ ಮ್ಯಾನೇಜರ. ಎರಡನೇವ ಅವ ಬೆಳ್ಳಾರಿಯಲ್ಲಿ ಅಂಗಡಿ ಮಾಡಿದ್ದಾನೆ, ಇದು ದೊಡ್ಡ ರಕಮ್ ವ್ಯಾಪಾರಿ, ಜೀನ್ಸ್ ಅಂಗಡಿ ಮಾಡಿದ್ದಾನೆ. ಮತ್ತು ಅವನ ಹೆಸರು ಕಾರ್ತಿಕ್ ಪದ್ಯಾಣ ಅಂತ, ಇವ ದೊಡ್ಡ ಸ್ವಸ್ತಿಕ್ ಪದ್ಯಾಣ. ಎರಡು ಜನರಿಗೂ ಮದುವೆ ಆಗಿದೆ, ಎರಡು ಜನರಿಗೂ ಒಂದೊಂದು ಮಗು ಇದೆ. ಅದು ಸರ್, ಅದು ಹೆಣ್ಣು ಮಕ್ಕಳು. ನಮಗೆ ಯಾರಿಗೂ ಹೆಣ್ಣು ಮಕ್ಕಳು ಇಲ್ಲ, ನನ್ನ ತಂದೆ ತಾಯಿಗೂ ಇಲ್ಲ, ನನಗೂ ಇಲ್ಲ, ಯಾರಿಗೂ ಇಲ್ಲ, ನನ್ನ ಅಜ್ಜನಿಗೂ ಇಲ್ಲ, ಯಾರಿಗೂ ಇಲ್ಲ. ಹಾಗಾಗಿ ಈಗ ಹೆಣ್ಣು ಮಕ್ಕಳಾದ್ದು ಈಗ ನನ್ನ ನಮ್ಮ ಮಕ್ಕಳಿಗೆ. ಅದು ಹಾಗೆ ಒಟ್ಟಾರೆಯಾಗಿ ಈಗ ನೀವು ಚಂದದಲ್ಲಿದ್ದೇನೆ, ಏನು ತಲೆಬಿಸಿಯಲ್ಲಿ ಇಲ್ಲ. ನಿಮ್ಮ ಮಕ್ಕಳು ಇವರು ಯಾರು ಯಕ್ಷಗಾನಕ್ಕೆ ಹೋದದ್ದಿಲ್ಲ? ಅವ ವೇಷ ಮಾಡಿಕೊಂಡಿದ್ದ, ಒಂದು 10-12 ವರ್ಷ ಈ ನಿಟ್ಟೆಯಲ್ಲೆಲ್ಲ ಇದ್ದ, ಅಲ್ಲಿ ಗುರುವಾಗಿದ್ದ, ಕಾಲೇಜ್ ಮಕ್ಕಳ ಲೀಡರ್ ಆಗಿದ್ದ. ಹೇಳಿದರೆ ಯಕ್ಷಗಾನ ಕಲ್ತಿದ್ದಾನೆ ಅವ, ಶ್ರೀಧರ ಭಂಡಾರಿ ಮತ್ತು ದಿವಾಣ ಶಿವಶಂಕರ ಅವರ ಶಿಷ್ಯ. ಹಾಗೆ ದೊಡ್ಡವ ವೇಷ ಮಾಡ್ತಾನೆ. ಎರಡನೇವನಿಗೆ ಅದರ ಬಗ್ಗೆ ಗೊತ್ತಿಲ್ಲ. ಒಳ್ಳೆಯದು. ಪದ್ಯಾಣ ಗಣಪತಿ ಭಟ್ರೆ, ಮುಖ್ಯವಾಗಿ ನಿಮ್ಮ ಯಕ್ಷಗಾನದ ಒಂದು 50 ವರ್ಷಗಳ ಒಂದು ಅನುಭವವನ್ನು ನಮ್ಮ ಜೊತೆ. 50 ವರ್ಷ ಆಯ್ತಷ್ಟೇ ಈಗ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.